ಅಥಣಿ ತಾಲೂಕಿನ ಹಳ್ಯಾಳ ಯಾತ್ ನೀರಾವರಿ ಜಾಕ್ವೆಲ್ ಮೂಲಕ ವಿವಿಧ ಗ್ರಾಮಗಳ ಕಾಲುವೆಗೆ ನೀರು ಹರಿಸುವ ಕಾರ್ಯಕ್ಕೆ ಡಿಸಿಎಂ ಲಕ್ಷ್ಮಣ್ ಸವದಿ ಚಾಲನೆ ನೀಡಿದರು. ಪ್ರತಿ ವರ್ಷ ಜೂನ್ 25ರ ನಂತರ ಪ್ರಾರಂಭ ಮಾಡಲಾಗುತ್ತಿತ್ತು. ಆದರೆ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಪ್ರತಿದಿನ 25 ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದ್ದು ಈ ನೀರು ವ್ಯರ್ಥವಾಗಿ ಹೋಗದಂತೆ ಅಥಣಿ ತಾಲೂಕಿನ ಪೂರ್ವ ಮತ್ತು ಉತ್ತರ ಭಾಗದ ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಒಂದು ತಿಂಗಳ ಮುಂಚೆಯೇ ಕಾಲುವೆಗೆ ನೀರು ಹರಿಸಲಾಗಿದೆ ಎಂದು ತಿಳಿಸಿದರು. ನೀರಾವರಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳಿಗೆ ಡಿಸಿಎಂ ಲಕ್ಷ್ಮಣ್ ಸವದಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಹಳ್ಯಾಳದಲ್ಲಿರ್ತಕ್ಕಂಥ ಯಾತ ನೀರಾವರಿ ಯೋಜನೆಯನ್ನು ಪ್ರತಿ ಸಲ ನಾವು ಜೂನ್ 25ರ ನಂತರ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಸಹಜವಾಗಿ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಪ್ರತಿನಿತ್ಯ ಸುಮಾರು 2,500 ಕ್ಯೂಸೆಕ್ಸ್ ನೀರು ಬರಲಿಕ್ಕೆ ಪ್ರಾರಂಭ ಆಗಿದ್ದರಿಂದ ಈ ನೀರು ವ್ಯರ್ಥವಾಗಿ ಕೆಳಗಡೆ ಹೋಗಬಾರ್ದು. ಇದರಿಂದ ನಾವು ನಮ್ಮ ಪೂರ್ವ ಮತ್ತು ಉತ್ತರ ಭಾಗದ ರೈತರಿಗೆ ಒಂದು ತಿಂಗಳ ಮುಂಚಿತವಾಗಿ ನೀರು ಬಿಟ್ಟದಾದರೆ ಕೆರೆಕಟ್ಟೆಗಳು ಮತ್ತು ಬಾಂಧಾರಗಳ ತುಂಬಿ ವಾಟರ್ ಟೇಬಲ್ ಮ್ಯಾಗ ಬರುತ್ತೆ ಮತ್ತು ಮುಂಗಾರಿ ಬೆಳೆ ಮಾಡಲಿಕ್ಕೆ ಏನು ಮೇ ತಿಂಗಳಲ್ಲಿ ಮುಂಗಾರಿ ಬೆಳೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಇತ್ತು. ಆ ಅವಕಾಶವನ್ನು ಇವತ್ತು ನಾವು ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಇವತ್ತು ಹಳ್ಯಾಳ ಯಾತ ನೀರಾವರಿ ಪಂಪ್ಸೆಟ್ಗಳನ್ನು ಮತ್ತು 2 ದಿವಸ ಬಿಟ್ಟ ಈ ನೀರು ಮುಂದೆ ಹೋದ ಮೇಲೆ ಕರಿಮಸೂತಿ ನೀರು ಒಂದು ಪಂಪ್ಸೆಟ್ಗಳನ್ನು ಕೂಡ 2 ದಿವಸ ನಂತರ ಪ್ರಾರಂಭ ಮಾಡ್ತೀವಿ. ಪೂರ್ವ ಭಾಗ ಮತ್ತು ಉತ್ತರ ಭಾಗಕ್ಕೆ ಒಂದು ಮುಂಗಾರಿ ಬೆಳೆಯನ್ನು ಮುಂಚಿತವಾಗಿ ತಗೊಳ್ಳಿಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ರೈತರಿಗೆ ಅನುಕೂಲ ಆಗ್ತಿದೆ. ಅದಕ್ಕೆ ನಮ್ಮ ಇಪ್ಪರಿಗಿ ಬ್ಯಾರೇಜದ ಎಲ್ಲ ಇಂಜಿನಿಯರ್ಗಳಿಗೆ ಮುಂಚಿತವಾಗಿ ಇದನ್ನು ಸಜ್ಜುಗೊಳಿಸಿದ್ದಕ್ಕೆ ಎಲ್ಲ ತಳಹಟ್ಟದಿಂದ ಮೇಲ್ಮಟ್ಟದ ಎಲ್ಲ ಇಂಜಿನಿಯರ್ಗಳಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ.